ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮನೆ ಈಶ್ವರಪ್ಪನ ಈ ಪ್ರಕರಣದ ಬಗ್ಗೆ ಬಿ ರಿಪೋರ್ಟ್ ಸಲ್ಲಿಸಿರೋದು ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆನ ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾವ ಮಟ್ಟದಕ್ಕೆ ಕೆಳಮಟ್ಟಕ್ಕೆ ಇಳಿಸಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆದಾಗ ಆತನ ವಿರುದ್ಧ ಆ ಏನು ಕಾಂಟ್ರಾಕ್ಟರ್ ಸಂತೋಷರಿದ್ದರು ಪ್ರಧಾನಮಂತ್ರಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ ಇವರು ನಮ್ಮತ್ರ ಕಮಿಷನ್ ಕೇಳ್ತಿದ್ದಾರೆ ಕಮಿಷನ್ ಕೊಡದ್ರೆ ಏನು ಕೆಲಸ ಆಗ್ತಾ ಇಲ್ಲ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆಯತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ತಾವು ಇದಕ್ಕೆ ಒಂದು ಅಂತಿಮ ಕೊನೆ ಗಾಣಿಸಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಯಾವುದೇ ಸೂಕ್ತ ಕ್ರಮನ ಜರುಗಿಸಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಅವರು ರಾಜ್ಯಪಾಲರಿಗೆ ಪತ್ರ ಬರೀತಾರೆ ಅವರಿಗೆ ಇದ್ದಂತ ಎಲ್ಲಾ ಅವಕಾಶಗಳನ್ನು ಸಹ ಅವರು ಬಳಸ್ತಾರೆ ಆದರೂ ಸಹ ಅವರಿಗೆ ನ್ಯಾಯ ಸಿಗಲಿಲ್ಲ ಕೊನೆಗೆ ಆತ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ ವಿಡಿಯೋ ಮಾಡಿ ಹರಿ ಬಿಡ್ತಾನೆ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಏನಾದರೂ ನನ್ನ ಜೀವ ಕಳ್ಕೊಂಡ್ರೆ ಅದಕ್ಕೆ ಈಶ್ವರಪ್ಪನೇ ಹೊಣೆಗಾರರಾಗ್ತಾರೆ ನಾನು ಸಾಕಷ್ಟು ಕೋಟಿ ಹಣ ಹೂಡಿಕೆ ಮಾಡಿ ಸಾಲ ತಂದು ನಾನು ಕಾಂಟ್ರಾಕ್ಟ್ ಮಾಡಿದ್ದೇನೆ ಗ್ರಾಮೀಣ ಅಭಿವೃದ್ಧಿ ಸಚಿವರ ಮತ್ತು ಪಂಚಾಯತ್ ರಾಜ್ ಸಚಿವರ ನೇತೃತ್ವದಲ್ಲಿ ಆದರೆ ಇವತ್ತು ನನಗೆ ಆ ಬಿಲ್ ಪಾಸ್ ಮಾಡಲಿಕ್ಕೆ ಇವರು 40% 50% ಕಮಿಷನ್ ಕೇಳ್ತಾ ಇದ್ದಾರೆ ನಾನು 50% ಕಮಿಷನ್ ಕೊಟ್ಟು ನಾವು ಯಾವ ಗುಣಮಟ್ಟದ ರಸ್ತೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಾಳೆ ಬೆಳಗ್ಗೆ ಇನ್ಕ್ವೈರಿ ಆಯಿತು ಅಂದ್ರೆ ಮತ್ತೆ ನಾವು ಕಾಂಟ್ರಾಕ್ಟ್ಗಳು ಇದಕ್ಕೆ ನೇರ ಹೊಣೆ ಹಾಕ್ತೀವಿ ಹಾಗಾಗಿ ನಾವು ಅಷ್ಟು ಮಟ್ಟದ ಕಮಿಷನ್ ಕೊಟ್ಟು ನಾವು ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಆಗಲ್ಲ ಅಂತ ಕೇಳ್ಕೊಂಡ್ರು ಸಹ ನಮ್ಮ ಮನ್ನೆ ಈಶ್ವರಪ್ಪನವರು ಕಮಿಷನ್ ಕೊಡದ್ರೆ ಯಾವುದೇ ಕೆಲಸವನ್ನು ಮಾಡಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಕೊನೆಗೆ ಆತ ತನ್ನ ಮಾಡಿದ ಯಾಕಂದ್ರೆ ಯಾವುದೇ ಒಂದು ಬಿಸ್ನೆಸ್ ಮಾಡುವಂತ ಒಂದು ವ್ಯಕ್ತಿ ಸಂಪೂರ್ಣ ಹಣನ ತನ್ನ ಮನೆಯಿಂದ ಒದಗಿಸಿ ಸಾಧ್ಯ ಇಲ್ಲ ಸಾಲ ತರಲೇಬೇಕಾಗುತ್ತೆ ಅದಕ್ಕೆ ಬಡ್ಡಿ ಕಟ್ಟಲೇಬೇಕಾಗುತ್ತೆ ಸರಿಯಾದ ನಿಗದಿತ ಸಮಯದಲ್ಲಿ ಸರ್ಕಾರ ಅವರಿಗೆ ಹಣ ಬಿಡುಗಡೆ ಮಾಡಿದ್ರೆ ಬಹುಶಃ ಅವರಿಗೆ ಇವತ್ತು ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಸಹ ಬಂದಿರ್ತಿರ್ಲಿಲ್ಲ